ಸಂಸ್ಕೃತಿ ಶಿಬಿರದ ಮೊದಲನೆಯ ದಿನದ ಕಾರ್ಯಕ್ರಮ ಈಗ ಆರಂಭ ಆಗ್ತಾ ಇದೆ. ಅದಕ್ಕೆ ಬಂದಿರುವ ನಿಮಗೆಲ್ಲರಿಗೂ ನೀನಾಸಂ ಪರವಾಗಿ ಹೆಗ್ಗೋಡಿನ ಗ್ರಾಮಸ್ಥರ ಪರವಾಗಿ ಸ್ವಾಗತ. ನಮ್ಮ ಸಂಸ್ಕೃತಿ ಶಿಬಿರದ ಜೊತೆಗೆ ಇನ್ನೊಂದು ವಿಶೇಷವೂ ಸೇರಿದೆ. 1985 ವರ್ಷದಲ್ಲಿ ನಾವು ಪ್ರಾರಂಭ ಮಾಡಿದ ನೀನಾಸಂ ತಿರುಗಾಟ ಅನ್ನುವ ಸಂಸ್ಥೆ 24 ವರ್ಷಗಳನ್ನು ಪೂರೈಸಿ ತನ್ನ 25 ವರ್ಷದ ತಿರುಗಾಟವನ್ನು ಇವತ್ತಿನ ಪ್ರದರ್ಶನದಿಂದ ಆರಂಭ ಮಾಡ್ತೀವಿ. ಈ ಎಲ್ಲ ಸಂತೋಷವನ್ನು ನಿಮ್ಮೊಂದಿಗೆ ಹಂಚಿಕೊಂಡು ತಿರುಗಾಟದ ಈ 25 ವರ್ಷವನ್ನು ಪ್ರಾರಂಭ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ ಅತ್ಯುನ್ನತ ಅಧಿಕಾರಿಯಾಗಿದ್ದು ಮುಖ್ಯ ಕಾರ್ಯದರ್ಶಿಯಾಗಿದ್ದು ಕೇವಲ 4 ದಿವಸದ ಹಿಂದೆ ನಿವೃತ್ತರಾಗಿರುವ ಮಾನ್ಯ ಶ್ರೀ ಸುಧಾಕರ್ ರಾವ್ ಅವರು ದೀಪ ಹಚ್ಚುವ ಮೂಲಕ ಈ ತಿರುಗಾಟದ 25 ವರ್ಷವನ್ನು ಮತ್ತು ಈ ಸಂಸ್ಕೃತಿ ಉತ್ಸವವನ್ನು ಉದ್ಘಾಟನೆ ಮಾಡಬೇಕು ಅಂತ ಅವ್ರನ್ನ ಕರೀತಾರೆ. ನೀನಾಸಾಮ್ನ ಮಿತ್ರರೇ, 1982 ನೀನಾಸಾಮಿಗೆ ಇಲ್ಲೇ ಹೆಗ್ಗೋಡಿ ಬಂದಿದ್ದೆ.
ಆವಾಗ ಶಿವಮೊಗ್ಗ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಬಂದಿದ್ದೆ. 27 ವರ್ಷ ತಿರುಗಾಟ ಮಾಡಿ ನಾನೀಗ ವಾಪಸ್ ಬಂದೆ ನೋಡಿ. ಮನಸ್ಸಿನಲ್ಲಿ ಶಾಸನ ಬರೆದು ಬಚ್ಚಿಸಿದ್ದು ಅಂತ ಹೇಳ.
ನೋಡಿದ ನೆನಪು ಮನಸ್ಸಲ್ಲಿ ಶಾಸನ ಬರ್ದಂಗೆ ಇದ್ಬಿಟ್ಟಿದೆ. ಅದು ತಪ್ಪಿಸ್ಕೊಳಕ್ ಆಗಲ್ಲ ಅಂತ ಇನ್ನೊಂದು ಜನ್ಮ. ಇದು ಜನ್ಮ ಅನ್ನೋದನ್ನ ಲಿಟ್ರಲ್ ಆಗಿ ತಗೊಳ್ಳೋ ಬಂದು ನಾವು ಯಾವ ನೆನಪುಗಳಿಂದ ಪಾರಾಗೋದಕ್ಕೆ ಆಗೋದಿಲ್ವೋ ಅವೇ ನಮ್ಮನ್ನ ಕಾಡುವ ಪ್ರಕ್ಷುಬ್ಧತೆಗಳಾಗಿದ್ದಾವಲ್ಲ, ಅದನ್ನ ದಾಟಕ್ಕೆ ಏನ್ ಮಾಡ್ಬೇಕು? ಮದುವೆ ಆಗಿದೆ. ವೆರಿ ಬ್ಯಾಡ್ ಇಟ್ ಇಸ್ ಅ ಫಿಕ್ಷನ್ ಅಂತ ಬಂದಾಗ ಅದು ಪತ್ರಿಕೆಯಲ್ಲಿ ಬರುವಂತ ಕಸಿ ಕಸಿ ಸುದ್ದಿಗಳ ಅಥವಾ ಕಥನಗಳ ಒಂದು ಪ್ರಕಾರ ಅಲ್ಲ ಅಂತ ನಾವು ಒಪ್ಕೊಂಡಿದ್ದೀವಿ. ಅದು ಫಿಕ್ಷನ್. ಈ ಫಿಕ್ಷನ್ ಅಂತ ಬಂದಾಗ ವಾಸ್ತವ ಎಲ್ಲಿವರೆಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ವಾಸ್ತವ ಅಂದ ತಕ್ಷಣ ನಮ್ಮ ಎದುರಿಗೆ ಕಾಣೋದು, ನಾವು ನೋಡೋದು, ಅನುಭವಿಸೋದು ಇಷ್ಟೇ ಆಗುತ್ತೆ. ಈಗ ಸುಮಾರು 5-6-7 ವರ್ಷಗಳ ಹಿಂದೆ ಇಲ್ಲಿಯ ಅಧ್ಯಾಪಕರು ಕೆಲವರೆಲ್ಲ ಸೇರಿಕೊಂಡು ಅವರ ರಜೆಯ ಅವಧಿಯಲ್ಲಿ ಅಂದರೆ ತಾವು ಕ್ರಿಯಾಶೀಲರಾಗೋಸ್ಕರ ಕೆಲವು ಚಿಕ್ಕ ಚಿಕ್ಕ ಪ್ರಯೋಗಗಳನ್ನು, ಅದು ಆಪ್ತ ರಂಗವೇದಿಕೆಯ ರೀತಿಯಲ್ಲಿ ಪ್ರಯೋಗಗಳನ್ನು ಮಾಡಿದ್ದೀವಿ. ಹಾಗೆ ಪ್ರಯಾಣ ಎನ್ನುವ ತಂಡ ಕಟ್ಕೊಂಡು ನಮ್ಮಲ್ಲಿಯ ಅಧ್ಯಾಪಕರು 2-3 ವರ್ಷ ಕೆಲವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ. ಅದೇ ಹೊತ್ತಿಗೆ ನಮ್ಮ ಗಣೇಶ್ ಮೇಷ್ಟ್ರು ಹಾಗೆ ಕೆಲವು ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಒಂದು ವರ್ಷ ಜನಮದ ಆಟ ಎನ್ನುವ ತಂಡ ಮಾಡಿದ್ವಿ. ಒಂದು ನಾಟಕದಲ್ಲೇ ನಾವು ಒಂದು ಇನ್ಜಸ್ಟಿಸ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಒಂದು ಪಾತ್ರದ ಅದು ಅದರ ಪರಮೋಚ್ಚ ಸಾಧನೆಗಾಗಿ ಮತ್ತೊಂದು ಪಾತ್ರಕ್ಕೆ ಈ ಥರದ ಇನ್ಜಸ್ಟಿಸ್ ಅನ್ನು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಒಂದು ನನ್ನ ಪ್ರಶ್ನೆ. ಮತ್ತು ಅದನ್ನು ಹೇಗೆ ನಿವಾರಿಸ್ಕೋಬೇಕು, ಹೇಗೆ ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ? ಯಾಕಂತಂದರೆ ನಾನು ಅನೇಕ ಸಣ್ಣ ಕಥೆಗಳು ನಾಟಕಕ್ಕೆ ಅಳವಡ್ತಾ ಇರುವಂಥದ್ದು ನಾನು ನೋಡ್ತಾ ಇದ್ದೀನಿ. ನನ್ನ ಕೆಲವು ಕಥೆಗಳು ಕೂಡ ನಾಟಕಕ್ಕೆ ಅಳವಟ್ಟು. ಆಮೇಲೆ ಇಲ್ಲಿ ಸಹಿತ ನನ್ನ ದೇಶಗತಿ ಕಥೆ ಈ ವರ್ಷ ಇಲ್ಲಿ ಪ್ರದರ್ಶನಗೊಂಡಿತ್ತು. ಆ ಸಂದರ್ಭದಲ್ಲಿ ಈ ನ್ಯಾರೇಷನನ್ನು ಹೇಗೆ ನಿರ್ವಹಿಸಬೇಕು ಅನ್ನುವಂಥದ್ದು ಇನ್ನೂ ನನಗೊಂದು ಸಮಸ್ಯೆ ಆಗಿದೆ. ಆ ಮೂಲಕ ಆ ಸಮಸ್ಯೆಯನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೊಳ್ಳದೆ ಇರೋ ತನಕ ಯಾವುದೋ ಒಂದು ಪಾತ್ರ ಸಫರ್ ಆಗಬೇಕಾಗತ್ತೆ ಅನ್ನುವಂಥ ಮಾತನ್ನು ಇಷ್ಟು ನನಗೆ ಈ ನಾಟಕದ ತಂತ್ರದ ಬಗ್ಗೆ ಅಂತಿರುವಂಥ ಸಂಗತಿ. Sundar said that art is style and we needn't
really go into the reality behind it, that is of no importance. But I think in all the arts, but more specifically in the case of theatre, the response of the audience, or even the experience of the making of the theatre, has to do with a continuous dialectic between the style and the reality. ಶಾಲೆ ಕಾಲೇಜಿಗೆ ಏನು ಹೇಳ್ತಿದ್ದಾರೆ ಇಷ್ಟೆಲ್ಲ ಹೇಳ್ತಾ ಮನೆ ಹೇಳ್ತಾ ಈ ತೋಟ ಗದ್ದೆ ಇಲ್ಲೇ ಮಾಯವರ್ಗಕ್ಕೆ ಮೂಲದಲ್ಲಿ ಇರೋದು ನಮ್ಮ ಶಾಲೆ ಕಾಲೇಜುಗಳೇ. ಯಾರಿಗೂ ಬೇಡ ಅವರೀಗ, ಅದು ಮಾತ್ರ ಅಲ್ಲ, ದೇವರು ಬೇಡ, ಧರ್ಮ ಬೇಡ, ಅಮ್ಮ ಬೇಡ, ಅಪ್ಪ ಬೇಡ ಅಂತೆಲ್ಲ ಬರೋದು. ತೋಟ ಗದ್ದೆ ಮರ ಗಿಡ ಬೇಡ ಅಂತ ಆದಾಗಲೇ ಜಯ ಜಯ ರಾಮ ಕೃಷ್ಣ
ಇದು ಬಹಳ ಸಂತೋಷ ಪಡಬೇಕ ಸಂಗತಿ. ನಮ್ಮ ಶಿಬಿರಾರ್ಥಿಗಳೇ ನಮ್ಮ ಶಾಂತಿ ದ್ವೀಪಗಳನ್ನು ನಿರ್ಮಾಣ ಮಾಡಿಕೊಡುವ ಶಕ್ತಿ ನಮ್ಮಲ್ಲೇ ಇದೆ. ಯಾರು ಪ್ರಕ್ಷುಬ್ಧತೆ ಹೆದರಬೇಕಾಗಿಲ್ಲ. ನೀವು ನಿಮ್ಮ ನಿಮ್ಮ ಶಾಂತಿಯ ಅಮೃತ ಕ್ಷಣಗಳನ್ನ ನಿಮ್ಮ ಎದೆಯಿಂದಲೇ ಮೇಲಕ್ಕೆತ್ತಿಕೊಂಡು ನಿಮ್ಮ ಮಾನಸದಿಂದಲೇ ಮೇಲಕ್ಕೆತ್ತಬೇಕಾಗಿದೆ. ಕುರುಕ್ಷೇತ್ರದ ನಡುವೆ ಭಗವದ್ಗೀತೆಯನ್ನ ವ್ಯಾಸರು ಎತ್ತಿದ್ದಾರೆ. ನದಿಗಳ ಹರಿವಿನ ನಡುವೆ ಮಡು ಇರೋದಾಗಿ ಉದ್ದಾನುದ್ದ ರಾತ್ರಿ ರಸ್ತೆಗಳಲ್ಲಿ ಅಲ್ಲಲ್ಲಿ ನಿಲ್ಲುವ ನಿಲ್ದಾಣವಿರುವ ಇಷ್ಟು ಚೆನ್ನಾಗಿ ನೀವು ತನ್ಮಯರಾಗಿ ಎಷ್ಟು ಬಿಸಿ ಬಿಸಿಯಾದ ಕಾವಾ ಚರ್ಚೆಗಳು ಕೂಡ ಆಗ್ತಾ ಇದ್ವು. ಅದೆಲ್ಲ ಒಳ್ಳೆಯದು. ಅವೆಲ್ಲ ಬದುಕಿದೀವಿ ಅನ್ನೋದು ಗುರುತು. ಸಾವಿನ ಗುರುತು ಅಂದ್ರೆ ಸಣ್ಣದಾಗೋದು. ಬದುಕಿರೋದು ಗುರುತು ಅಂದ್ರೆ ಶಾಖವನ್ನು ಪಡೀತಿರೋದು. ಈ ಶಾಖವನ್ನು ಸದಾ ನೀವು ಉತ್ಪಾದನೆ ಮಾಡ್ತಾ ಮಾಡ್ತಾ ಇಡೀ ಸಭೆಯನ್ನ ಬೆಚ್ಚಗಿಟ್ಟಿದ್ದೀರ ಏಳು ದಿನ. ಅದಕ್ಕೆ ನಿಮಗೆಲ್ಲ ನಾನು ತುಂಬ ಕೃತಜ್ಞತೆಯನ್ನು ಹೇಳ್ತೀನಿ. ದೇವರು ನಿಮಗೆ ಇದ್ದರೆ ಒಳ್ಳೇದು ಮಾಡಿ, ಇಳಿದ್ರೆ ನೀವೇ ನಿಮ್ಗೆ ಒಳ್ಳೇದನ್ನು ಮಾಡಿಕೊಡಿ ಅಂತ ಹೇಳಿ.